ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಏನಾ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಕುಟುಂಬ ರಾಜಕಾರಣ. ಮೂರು ಪಕ್ಷಗಳು ಹೇಳ್ತಾರಲ್ಲ, ಬರೀ JDS 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 ಅಂತ ಹೇಳ್ತಾರೆ, ಕುಟುಂಬ ರಾಜಕಾರಣ ಮೂರು ಪಕ್ಷದಲ್ಲೂ ಇದೆ. ಯಾರ್ಯಾರು ಕುಟುಂಬ ರಾಜಕಾರಣದ ಹಿನ್ನೆಲೆಯಲ್ಲಿ ನಿಂತು ಗೆದ್ರು ಅಂತ ತೋರಿಸ್ತಾ ಹೋಗ್ತೀವಿ. ಮೊದಲೇದಾಗಿ ಕಾಂಗ್ರೆಸ್ ಇಂದ ನೋಡ್ಕೊಂಡು ಹೋಗೋಣ. ಕಾಂಗ್ರೆಸ್ ನಲ್ಲಿ ಬೆಳಗಾವಿ ಕ್ಷೇತ್ರದಿಂದ ನಿಂತಿದ್ದಂತವರು ಅಂದ್ರೆ ಚನ್ನರಾಜ್ ಬಿ ಹಟ್ಟಿಹೊಳಿ. ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ. ಇವರು ಮೊದಲ ಪ್ರಾಶಸ್ತ್ಯದ ಮತದಲ್ಲೇ ಒಂದು ಬಿಗ್ ಮಾರ್ಜಿನ್ ಅಲ್ಲಿ ವಿನ್ ಆಗಿರುವಂತದ್ದು, ಗೆಲುವನ್ನ ಸಾಧಿಸಿದ್ರು ಪ್ರತಿಷ್ಠೆಯ ಕಣದಲ್ಲಿ ಬೆಳಗಾವಿ ಕ್ಷೇತ್ರದಲ್ಲಿ. ನೆಕ್ಸ್ಟ್ ತುಮಕೂರು ಕ್ಷೇತ್ರಕ್ಕೆ ಬರೋಣ. ಕೆ ಎನ್ ರಾಜಣ್ಣ ಮಾಜಿ ಶಾಸಕರು, ಇವರ ಪುತ್ರ ಆರ್ ರಾಜೇಂದ್ರ ಅವರು ತುಮಕೂರು ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿದ್ರು. ಈ ಹಿಂದೆ ಅವರು ಸೋಲನ್ನ ಕಂಡಿದ್ರು 2015. ಬೆಂಗಳೂರು ಗ್ರಾಮಾಂತರಕ್ಕೆ ಬರೋಣ. ಬೆಂಗಳೂರು ಗ್ರಾಮಾಂತರದ ವಿಚಾರಕ್ಕೆ ಬರುವುದಾದ್ರೆ ಎಸ್ ರವಿ ಅವರು ಗೆಲುವನ್ನ ಸಾಧಿಸಿರುವಂತದ್ದು. DK ಶಿವಕುಮಾರ್ ಅವರ ಅತ್ತೆ ಮಗ ಅಂದ್ರೆ ಅವರ ತಂದೆಯ ತಂಗಿ ಮಗ ಎಸ್ ರವಿ ಅವರು, ಅವರು ಕೂಡ ಗೆಲುವನ್ನ ಸಾಧಿಸಿದ್ರು. ಕಾಂಗ್ರೆಸ್ ನಿಂದ ಅವರು ಗೆಲುವನ್ನ ಸಾಧಿಸಿರುವಂತದ್ದು. ನೆಕ್ಸ್ಟ್ MB ಪಾಟೀಲ್ ಅವರ ಸಹೋದರ ಸುನಿಲ್ ಗೌಡ ಪಾಟೀಲ್ ಅವರು ಗೆಲುವನ್ನ ಸಾಧಿಸಿದ್ದಾರೆ ವಿಜಯಪುರ ಕ್ಷೇತ್ರದಲ್ಲಿ. ಇವರು ಕೂಡ ಗೆಲುವಿನ ನಗೆ ಬೀರಿದಂತದ್ದು, ಅದು MB ಪಾಟೀಲ್ ಅವರ ಸಹೋದರ. ನೆಕ್ಸ್ಟ್ ರಾಯಚೂರು ಕ್ಷೇತ್ರಕ್ಕೆ ಹೋಗೋಣ. ಶರಣಗೌಡ ಪಾಟೀಲ ಅವರು ಗೆಲುವನ್ನ ಸಾಧಿಸಿದ್ರು. ಇವ್ರು ಯಾರು ಅಂತ ನೋಡೋದಾದ್ರೆ, ಶಾಸಕ ಅಮರೇಗೌಡ ಬಯ್ಯಾಪುರ ಅವರ ಅಣ್ಣನ ಮಗ ಶರಣಗೌಡ ಪಾಟೀಲ್ ಅವರು. ಇವರಿಗೆ ಟಿಕೆಟ್ ಅನ್ನು ತಗೊಂಡು ಗೆಲ್ಲಿಸುವಂತ ನಿಟ್ಟಿನಲ್ಲಿ ಯಶಸ್ವಿ ಆದ್ರು. ನೆಕ್ಸ್ಟ್ ಉತ್ತರ ಕನ್ನಡ ಕ್ಷೇತ್ರಕ್ಕೆ ಹೋಗೋಣ. ಭೀಮಣ್ಣ ನಾಯಕ್ ಸೋಲನ್ನ ಕಂಡಿದ್ದಾರೆ. ಕಾಂಗ್ರೆಸ್ನ ಪಕ್ಷದಿಂದ ನಿಂತಿದ್ದಂಥವ್ರು ಅವರು ಸೋಲನ್ನ ಕಂಡ್ರು. ಇವ್ರಿಗೆ ಯಾವ ರೀತಿಯಾದಂಥ ಹಿನ್ನೆಲೆ ಅಂದ್ರೆ, ಬಂಗಾರಪ್ಪ ಅವರ ಸಂಬಂಧಿ. ನೆಕ್ಸ್ಟ್ ಕೊಡಗು ಕ್ಷೇತ್ರಕ್ಕೆ ಹೋಗೋಣ. ಡಾಕ್ಟರ್ ಮಂತರ್ ಗೌಡ ಸೋಲನ್ನ ಕಂಡ್ರು. ಇವರು ಮಾಜಿ ಸಚಿವ, ಈಗ ಹಾಲಿ BJPಯಲ್ಲಿ ಇರುವಂತ ಮಂಜು ಅವರ ಮಗ. ಈ ಮುಂಚೆ ಎ ಮಂಜು ಅವರು ಕಾಂಗ್ರೆಸ್ ನಲ್ಲಿದ್ರು, ಈಗ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಗೆ ಹೋಗ್ತಾರೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಅವರ ಮಗ ಸೋಲನ್ನ ಕಂಡ್ರು 102 ಮತಗಳ ಅಂತರದಲ್ಲಿ. ನೆಕ್ಸ್ಟ್ ಬೀದರ್ ಕ್ಷೇತ್ರಕ್ಕೆ ಹೋಗೋಣ. ತುಂಬಾ ಜಿದ್ದಾಜಿದ್ದಿಯಿಂದ ಕೂಡಿತ್ತು ಈ ಒಂದು ಕ್ಷೇತ್ರದಲ್ಲಿ. ಆದ್ರೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರು ತಮ್ಮ ಸಹೋದರನ ಗೆಲ್ಲಿಸಿಕೊಂಡು ಬರುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗಿದ್ದಾರೆ ಬೀದರ್ ಕ್ಷೇತ್ರದಲ್ಲಿ. BJP ಕುಟುಂಬ ರಾಜಕಾರಣ ನೋಡೋಣ, ಯಾಕೆಂದ್ರೆ ಬರೀ ಯಾವಾಗ್ಲೂ ಕಾಂಗ್ರೆಸ್ JDS ಬಗ್ಗೆ ಮಾತನಾಡುವಂತ BJP ಅವ್ರಿಗೆ ನೈತಿಕತೆ ಇದೆಯಾ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ಲಿಕ್ಕೆ? ನೋ, ಇಲ್ಲ ಅವ್ರಿಗೂ ಕೂಡ. ಯಾಕೆಂದ್ರೆ ಇಲ್ಲಿ ಗಮನಿಸೋದಾದ್ರೆ, ವಿಧಾನ ಪರಿಷತ್ ಚುನಾವಣೆಯಲ್ಲಿ DH ಶಂಕರಮೂರ್ತಿ ಅವರು ಸಭಾಪತಿ ಆಗಿದ್ದಂಥವ್ರು, ಅವರ ಪುತ್ರ DS ಅರುಣ್ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಇನ್ನ ಬೆಳಗಾವಿ ಕ್ಷೇತ್ರಕ್ಕೆ ಬರೋಣ. ರಮೇಶ್ ಜಾರಕಿಹೊಳಿ ಮತ್ತೆ ಬಾಲಚಂದ್ರ ಜಾರಕಿಹೊಳಿ ಅವರ ಸಹೋದರ ಗೆಲುವನ್ನ ಸಾಧಿಸಿರುವಂತದ್ದು ಲಕ್ಕನ್ ಜಾರಕಿಹೊಳಿ ಅವರು. ಅಲ್ಲಿನ BJP ಅಧಿಕೃತ ಅಭ್ಯರ್ಥಿಯನ್ನೇ ಸೋಲಿಸ್ಬಿಟ್ರು ಇವರು. ನೆಕ್ಸ್ಟ್ ಮತ್ತೊಬ್ಬರು ಪ್ರಮುಖವಾಗಿರುವಂತವರು ಅಂದ್ರೆ ಜಗದೀಶ್ ಶೆಟ್ಟರ್, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಸಹೋದರ ಪ್ರದೀಪ್ ಶೆಟ್ಟರ್ ಎರಡನೇ ಬಾರಿಗೆ ವಿಧಾನ ಪರಿಷತ್ತನ್ನ ಪ್ರವೇಶ ಮಾಡಿರುವಂತದ್ದು. ಇವರು ಕೂಡ ಗೆಲುವನ್ನ ಸಾಧಿಸಿದ್ದಾರೆ. ಇನ್ನು ಮತ್ತೊಮ್ಮೆ ಕೊಡಗು ಕ್ಷೇತ್ರಕ್ಕೆ ಬರೋಣ. ಈ ಒಂದು ಕ್ಷೇತ್ರವನ್ನ ಗಮನಿಸೋದಾದ್ರೆ ಅಪ್ಪಚ್ಚು ರಂಜನ್ ಶಾಸಕ, ಕೊಡಗಿನ ಶಾಸಕ ಅಪ್ಪಚ್ಚು ರಂಜನ್ ಅವರ ಸಹೋದರ ಸುಜಾ ಕುಶಾಲಪ್ಪ, ಇವರು ಗೆಲುವನ್ನ ಸಾಧಿಸಿರುವಂತದ್ದು. ಈ ಹಿಂದೆನೂ ಕೂಡ ಅಷ್ಟೇ, ಸುಬ್ರಹ್ಮಣ್ಯ ಅವರಿದ್ರು, ಅವರು ಕೂಡ ಅಪ್ಪಚ್ಚು ರಂಜನ್ ಅವರ ಸಹೋದರ, ಅವರು ಗೆಲುವನ್ನ ಸಾಧಿಸಿದ್ರು. ಈ ಬಾರಿ ಸುಜಾ ಕುಶಾಲಪ್ಪ ಅವರು ನಿಂತಿದ್ರು. ನೆಕ್ಸ್ಟ್ ಮತ್ತೊಂದು ಕುಟುಂಬ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಈ ಕಾಂಗ್ರೆಸ್ BJP ಅವರು ಇಬ್ರು ಕೂಡ ಕುಟುಂಬ ರಾಜಕಾರಣ ಅಂತ JDS ಹೇಳ್ತಾರೆ. ಅವರೇ ಹೆಚ್ಚಿನದಾಗಿ ಟಿಕೆಟ್ ಕೊಟ್ಟಿದ್ದು, ಆದ್ರೆ JDS ಅವ್ರು ಕೊಟ್ಟಿದ್ದು ಕುಟುಂಬ ರಾಜಕಾರಣದ ಪೈಕಿ ನೋಡೋದಾದ್ರೆ ಒಂದೇ ಒಂದು ಟಿಕೆಟ್, ಅದು ರೇವಣ್ಣ ಅವರ ಪುತ್ರ. ರೇವಣ್ಣ ಅವರ ಪುತ್ರ ಸೂರಜ್ ರೇವಣ್ಣ ಅವರು ಗೆಲುವನ್ನ ಸಾಧಿಸಿದ್ರು ಹಾಸನ ಕ್ಷೇತ್ರದಿಂದ. ಅವರ ದೇವೇಗೌಡರ ಕುಟುಂಬದ ಎಂಟನೇ ಕುಡಿ ಎಂಟ್ರಿ ಕೊಟ್ಟಂತಾಗಿದೆ. ಅದು ವಿಧಾನ ಪರಿಷತ್ನಲ್ಲಿ ಮಾತ್ರ ದೇವೇಗೌಡರ ಕುಟುಂಬದವರು ಪ್ರತಿನಿಧಿಸ್ತಾ ಇರಲಿಲ್ಲ ಇದುವರೆಗೂ, ಬಟ್ ಈಗ ವಿಧಾನ ಪರಿಷತ್ಗೂ ಎಂಟ್ರಿ ಕೊಟ್ಟಂತಾಗಿದೆ. ಯಾಕೆಂದ್ರೆ ರಾಜ್ಯಸಭೆಯಲ್ಲಿ ದೇವೇಗೌಡರು ಇದ್ದಾರೆ, ಲೋಕಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಇರುವಂತದ್ದು, ವಿಧಾನಸಭೆಯಲ್ಲಿ ಅನಿತಾ ಕುಮಾರಸ್ವಾಮಿ ರೇವಣ್ಣ ಇದ್ದಾರೆ. ವಿಧಾನ ಪರಿಷತ್ಗೆ ಈಗ ನ್ಯೂ ಎಂಟ್ರಿ ಸೂರಜ್ ರೇವಣ್ಣ ಅವರು. ಈಗ ನಾಲ್ಕು ಸದನಗಳಲ್ಲೂ ಕೂಡ ದೇವೇಗೌಡರ ಕುಟುಂಬದವರು ಇದ್ದಂತಾಗಿದೆ. ನೋಡಿ ಕುಟುಂಬ ರಾಜಕಾರಣ ಯಾವ ರೀತಿಯಾಗಿದೆ ಅಂತ. ಪಕ್ಷದ ಕಾರ್ಯಕರ್ತರು, ನೆಲಮಟ್ಟದ ಕಾರ್ಯಕರ್ತರು, ಹಾಗೆ ಪಕ್ಷದ ನಿಷ್ಠಾವಂತರಿಗೆ ನಾವು ಮಣೆ ಹಾಕ್ತೀವಿ ಅಂತ ಎಲ್ಲ ಪಕ್ಷದವರು ಹೇಳ್ತಾರೆ. ಬಟ್ ನೋಡಿ ಈಗ ಹೆಂಗಿದೆ ಅಂಕಿ ಅಂಶ ಅಂತ. ಇನ್ನು ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ತುಂಬಾ ಕಡಿಮೆ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ದು ಅಂದ್ರೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ MK ಪ್ರಾಣೇಶ್ ಅವರು ಜಸ್ಟ್ 6 ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ರು. ಗಾಯತ್ರಿ ಶಾಂತೇಗೌಡ ಅವರು ಕಾಂಗ್ರೆಸ್ 1182 ಮತಗಳನ್ನು ಪಡೆದುಕೊಂಡಿದ್ರೆ MK ಪ್ರಾಣೇಶ್ ಅವರದು 1188 ಮತಗಳನ್ನು ಪಡೆದುಕೊಂಡಿದ್ರು. ಜಸ್ಟ್ 6 ಮತಗಳ ಅಂತರದಿಂದ ಅವರು ಗೆಲುವನ್ನ ಸಾಧಿಸಿರುವಂಥದ್ದು. ಈ ಒಂದು ಚುನಾವಣೆಯ ಫಲಿತಾಂಶ ಕೋರ್ಟ್ ಮೆಟ್ಟಿಲೇರುವಂಥ ಸಾಧ್ಯತೆ ಇರುವಂಥದ್ದು. ಯಾಕೆಂದ್ರೆ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರಂತೆ ಗಾಯತ್ರಿ ಶಾಂತೇಗೌಡರಿಗೆ, ಅವರು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವಂಥ ಸಾಧ್ಯತೆ ಇದೆ.
ಏಕೆಂದ್ರೆ ನಾಮನಿರ್ದೇಶನಗೊಂಡಿರುವಂತ ಸದಸ್ಯರಿಂದ ಮತವನ್ನ ಚಲಾಯಿಸಲಾಗಿದೆ ಅನ್ನುವಂತ ಕಾರಣಕ್ಕೋಸ್ಕರ ಗೆಲುವನ್ನ ದಕ್ಕಿಸ್ಕೊಂಡಿದೆ ಬಿಜೆಪಿ. ಸೊ ಯಾವ ರೀತಿಯಾಗಿ ಹೈಕೋರ್ಟ್ ನಲ್ಲಿ ಇದನ್ನ ಪರಿಗಣಿಸಲಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಈಗ ಮೂರು ಮತಗಳ ಅಂತರದಿಂದ ನಾನು ಸೋಲನ್ನ ಕಂಡಿದ್ದೇನೆ. ಇದು ತಾಂತ್ರಿಕ ತೊಂದರೆಗಳಿರ್ಬೋದು ಅಥವಾ ಇಲ್ಲಿರುವಂತ ಒಂದು ಎಣಿಕೆ ಮತ ಪ್ರಕ್ರಿಯೆಯಲ್ಲಿ ಒಂದು ದೋಷ ಇರುವಂಥದ್ದು, ಲೋಪ ಇರುವಂಥದ್ದು ನನಗೆ ಎದ್ದು ಕಾಣ್ತಾ ಇದೆ. ಅದರಿಂದ ನಾನು ಅವರಿಗೆ ಸಲ್ಲಿಸಿದ್ದೀನಿ, ರೀಕೌಂಟ್ ಆಗಬೇಕು ಅನ್ನೋದನ್ನ ನಾನು ಸಲ್ಲಿಸಿದ್ದೀನಿ. ಹಾಗೆ ಇನ್ನೊಂದು, ನಾಮಿನಿ ಏನು ಮಾಡಿದರೆ ಹೈಕೋರ್ಟ್ ಹೇಳಿದೆ, ಆ ನಾಮಿನಿ ಏನು ಮೆಂಬರ್ನ ಮಾಡಿದರೆ ಅದನ್ನು ಹಾಗೆ ಪ್ರಕ್ರಿಯೆನ ತಡೆ ಹಿಡಿಬೇಕು ಅಂತ ಹೇಳಿದ್ದಾರೆ. ಅದನ್ನು ತಗೊಂಡಿದ್ದಾರೆ, ನಾವು ಕೋರ್ಟಿಗೆ ಹೋಗುವಂಥ ಒಂದು ಪ್ರಕ್ರಿಯೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಬಿಜೆಪಿಯ ಮೂರು ಪಕ್ಷಗಳು